ಬೆಂಗಳೂರಿನೊಳಗೆ ತುಮಕೂರು ವಿಲೀನ ರಾಜ್ಯ ಸರ್ಕಾರದ ಮುಂದೆ ಮತ್ತೊಂದು ಪ್ಲಾನ್ ಗ್ರೇಟರ್ ಬೆಂಗಳೂರು ಮಾಡ್ರನ್ ತುಮಕೂರು ಟೋಕಿಯೋ ಗಿಂತ ದೊಡ್ಡೂರು ಏನಿದು ಕನಕಪುರ ಟು ಕೊರಟಗೆರೆ ಲೆಕ್ಕ ನಮಸ್ಕಾರ ಸ್ನೇಹಿತರೆ ರಾಜ್ಯ ರಾಜಧಾನಿ ಬೆಂಗಳೂರನ್ನ ವಿಸ್ತರಿಸುವ ವಿಚಾರವಾಗಿ ಈಗ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರ ಹೊರಬೀಳ್ತಾ ಇದೆ ರಾಜ್ಯದ ಪ್ರಮುಖ ಜಿಲ್ಲೆ ಕಲ್ಪತರು ಅಂತಲೇ ಕರೆಸಿಕೊಳ್ಳೋ ತುಮಕೂರನ್ನ ಬೆಂಗಳೂರಿಗೆ ಮರ್ಜ್ ಮಾಡೋ ಬಗ್ಗೆ ರಾಜ್ಯ ಸರ್ಕಾರ ಈಗ ಮಾತಾಡೋಕೆ ಶುರು ಮಾಡಿದೆ ಖುದ್ದು ರಾಜ್ಯದ ಹೋಮ್ ಮಿನಿಸ್ಟರ್ ಗೃಹ ಮಂತ್ರಿ ತುಮಕೂರಿನವರೇ ಆಗಿರೋ ಡಾಕ್ಟರ್ ಜಿ ಪರಮೇಶ್ವರ್ ಬೆಂಗಳೂರು ಜೊತೆಗೆ ತುಮಕೂರನ್ನ ಮರ್ಜ್ ಮಾಡಿ ಅಂತ ಆಗ್ರಹ ಮಾಡಿದ್ದಾರೆ ಹಾಗಿದ್ರೆ ತುಮಕೂರು ಬೆಂಗಳೂರಿನ ಜೊತೆಗೆ ಮರ್ಜ್ ಆಗಿಬಿಡುತ್ತಾ ರಾಜ್ಯ ಸರ್ಕಾರದ ಲೆಕ್ಕಾಚಾರ ಏನು ತುಮಕೂರು ಬೆಂಗಳೂರಿನ ಭಾಗ ಆಗಿಬಿಟ್ರೆ ಲಾಭನ ನಷ್ಟಾನ ಅಷ್ಟಕ್ಕೂ ಎಪ್ಪತ್ತು ಕಿಲೋಮೀಟರ್ ದೂರದ ತುಮಕೂರನ್ನ ಬೆಂಗಳೂರಿಗೆ ಸೇರಿಸೋದು ಹೇಗೆ ಬನ್ನಿ ಎಲ್ಲವನ್ನ ಕ್ವಿಕ್ ಆಗಿ ಈ ವರದಿಯಲ್ಲಿ ನೋಡ್ತಾ ಹೋಗೋಣ ಗ್ರೇಟರ್ ಬೆಂಗಳೂರಿಗೆ ತುಮಕೂರು ವಿಲೀನ ರಾಜ್ಯ ಸರ್ಕಾರದ ಮುಂದೆ ದೊಡ್ಡ ಪ್ಲಾನ್ ಡಾಕ್ಟರ್ ಜಿ ಪರಮೇಶ್ವರ್ ಏನ್ ಹೇಳಿದ್ದಾರೆ ಅಂದ್ರೆ ತುಮಕೂರು ಮುಂದಿನ ದಿನಗಳಲ್ಲಿ ಬೆಂಗಳೂರಿಗೆ ಹತ್ತಿರ ಆಗ್ತಾ ಇದೆ ಈಗ ಆಲ್ರೆಡಿ ದಾಬಸ್ಪೇಟೆ ನೆಲಮಂಗಲ ತನಕ ಬೆಂಗಳೂರು ಬಂದ್ ಆಗಿದೆ ಸೊ ಏಷ್ಯಾದಲ್ಲೇ ದೊಡ್ಡ ಇಂಡಸ್ಟ್ರಿಯಲ್ ಹಬ್ಬದಲ್ಲಿ ಬರ್ತಾ ಇದೆ ದೊಡ್ಡ ಪ್ರಮಾಣದಲ್ಲಿ ಹೂಡಿಕೆ ಹರಿದು ಜಾಗತಿಕ ಕಂಪನಿಗಳು ಇಂಟ್ರೆಸ್ಟ್ ತೋರಿಸ್ತಾ ಇದೆ ಏರ್ಪೋರ್ಟ್ ಕೂಡ ಇಲ್ಲೇ ಆಗೋಕೆ ನಾವು ಕೇಳ್ತಾ ಇದೀವಿ ಸೆಕೆಂಡ್ ಏರ್ಪೋರ್ಟ್ ಇಲ್ಲಿ ಬರಲಿ ಅಂತ ಮೆಟ್ರೋ ರೈಲಿಗೂ ಪ್ರಪೋಸಲ್ ಇಡಲಾಗಿದೆ ಇದೆಲ್ಲ ರಾಜಧಾನಿ ಬೆಳೆಯೋಕೆ ಹೆಲ್ಪ್ ಆಗುತ್ತೆ ಹೀಗಾಗಿ ಗ್ರೇಟರ್ ಬೆಂಗಳೂರು ಯೋಜನೆಗೆ ತುಮಕೂರನ್ನು ಕೂಡ ಸೇರಿಸಿಕೊಳ್ಬೇಕು ಇದನ್ನ ಸರ್ಕಾರದ ಮುಂದೆ ಇಡ್ಲಾಗುತ್ತೆ ಅಂತ ಪರಮೇಶ್ವರ್ ಹೇಳಿದ್ದಾರೆ ಇಲ್ಲಿ ಗ್ರೇಟರ್ ಬೆಂಗಳೂರಿನ ಬಗ್ಗೆ ನಿಮಗೆ ಗೊತ್ತಿರಬಹುದು ಡಿ ಕೆ ಶಿ ಕಳೆದ ಸಲ ಇದನ್ನು ಮಂಡಿಸಿದ್ರು ಬಿ ಬಿ ಎಂ ಡಿವೈಡ್ ಮಾಡಿ ಅದಕ್ಕೆ ಬೆಂಗಳೂರಿನ ಸುತ್ತ ಇರೋ ಸಣ್ಣ ಪುಟ್ಟ ನಗರಗಳನ್ನ ಸೇರಿಸಿಕೊಂಡು ದೊಡ್ಡ ಮೆಟ್ರೋಪಾಲಿಟನ್ ಏರಿಯಾ ಮಾಡೋ ಪ್ಲಾನ್ ಇದೇ ಕಾರಣಕ್ಕೆ ರಾಮನಗರ ಜಿಲ್ಲೆಗೆ ಬೆಂಗಳೂರು ದಕ್ಷಿಣ ಅಂತ ಮರುನಾಮಕರಣ ಮಾಡೋದಕ್ಕೆ ಕ್ಯಾಬಿನೆಟ್ ಓಕೆ ಕೂಡ ಮಾಡಿ ಆಗಿದೆ ರಾಮನಗರ ಕೂಡ ಬೆಂಗಳೂರು ಅಂತ ಡಿ ಕೆ ಶಿವಕುಮಾರ್ ಹೇಳಿಕೊಂಡು ಓಡಾಡ್ತಾ ಇದ್ದಾರೆ ಸೊ ಅದೇ ರೀತಿ ತುಮಕೂರನ್ನ ಕೂಡ ಸೇರಿಸಿ ಅನ್ನೋದು ಗೃಹ ಸಚಿವರ ಬೇಡಿಕೆ ಕಾರಣ ಏನು ಒಂದಷ್ಟು ರಾಜಕೀಯ ಕಾರಣ ಮತ್ತೊಂದಷ್ಟು ಆರ್ಥಿಕ ಕಾರಣಗಳನ್ನೆಲ್ಲ ಕೊಡ್ಲಾಗ್ತಾ ಇದೆ ಇದು ಅರ್ಥ ಆಗ್ಬೇಕು ಅಂದ್ರೆ ನಾವು ತುಮಕೂರಿನ ಬಗ್ಗೆ ರಾಜ್ಯದಲ್ಲಿ ತುಮಕೂರು ನಿಭಾಯಿಸ್ತಿರೋ ಪಾತ್ರ ಏನು ಒಂದು ಜಿಲ್ಲೆಯಾಗಿ ಅದನ್ನ ನೋಡಬೇಕು ತುಮಕೂರು ಕರ್ನಾಟಕದ ಅತಿ ದೊಡ್ಡ ಜಿಲ್ಲೆಗಳ ಪೈಕಿ ಒಂದು ಬೆಂಗಳೂರಿನಿಂದ ಎಪ್ಪತ್ತೆಂಬತ್ತು ಕಿಲೋಮೀಟರ್ ದೂರದಲ್ಲಿದೆ ಹನ್ನೊಂದು ತಾಲೂಕುಗಳನ್ನು ಹೊಂದಿದೆ ಅತಿ ಹೆಚ್ಚು ಜಿ ಡಿ ಪಿ ಹೊಂದಿರೋ ಜಿಲ್ಲೆಗಳ ಪೈಕಿ ಇಡೀ ರಾಜ್ಯದಲ್ಲೇ ಟಾಪ್ ಫೋರ್ನಲ್ಲಿ ನಲ್ಲಿ ಇದು ಬರುತ್ತೆ ಮೊದಲ ಮೂರು ಬೆಂಗಳೂರು ನಗರ ದಕ್ಷಿಣ ಕನ್ನಡ ಬೆಳಗಾವಿ ಅದಾದ್ಮೇಲೆ ತುಮಕೂರು ಬರುತ್ತೆ ಇನ್ನು ರಾಜ್ಯದಲ್ಲಿ ಅತಿ ಹೆಚ್ಚು ಕೈಗಾರೀಕರಣ ಆಗಿರೋ ಜಿಲ್ಲೆಗಳಲ್ಲೂ ಕೂಡ ನಾಲ್ಕನೇ ಸ್ಥಾನ ಬರುತ್ತೆ ದಕ್ಷಿಣ ಕನ್ನಡ ಬಳ್ಳಾರಿ ರಾಮನಗರ ಜಿಲ್ಲೆಗಳು ಟಾಪ್ ಮೂರಲ್ಲಿ ಬರ್ತವೆ ಇಂಡಸ್ಟ್ರಿಯಲೈಸ್ ಆಗಿರೋ ಜಿಲ್ಲೆಗಳ ವಿಚಾರ ಬಂದಾಗ ರಾಜ್ಯದಲ್ಲಿ ಇಪ್ಪತ್ತೊಂಬತ್ತು ಪರ್ಸೆಂಟ್ ಕೈಗಾರಿಕೆ ಇಪ್ಪತ್ಮೂರು ಪರ್ಸೆಂಟ್ ಕೃಷಿ ನಲವತ್ತೇಳು ಪರ್ಸೆಂಟ್ ಸರ್ವಿಸ್ ಸೆಕ್ಟರ್ ಗೆ ಈ ಜಿಲ್ಲೆ ಕೊಡುಗೆ ಕೊಡುತ್ತೆ ಎರಡ್ ಸಾವಿರದ ಹನ್ನೊಂದರ ಜನಗಣತಿ ಪ್ರಕಾರ ಇಪ್ಪತ್ತಾರು ಲಕ್ಷಕ್ಕೂ ಅಧಿಕ ಜನ ಇದ್ದು ಎರಡು ಲಕ್ಷದ ಇಪ್ಪತ್ತಾರು ಸಾವಿರ ತಲಾ ಆದಾಯ ಇದೆ ರಾಜ್ಯದಲ್ಲಿರೋ ಹನ್ನೊಂದು ಮುನ್ಸಿಪಲ್ ಕಾರ್ಪೊರೇಷನ್ಗಳಲ್ಲಿ ತುಮಕೂರು ಕೂಡ ಒಂದು ಇಂಥ ಜಿಲ್ಲೆಯನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳೆರಡು ಇಂಪಾರ್ಟೆಂಟ್ ಎಕನಾಮಿಕ್ ಹಬ್ ಆಗಿ ರೂಪಿಸೋಕೆ ಮೊದಲಿನಿಂದಲೂ ಪ್ರಯತ್ನ ಇತ್ತು ಕೇಂದ್ರ ಸರ್ಕಾರ ಸ್ಮಾರ್ಟ್ ಸಿಟಿ ಯೋಜನೆಗೂ ತುಮಕೂರನ್ನು ಸೇರಿಸಿಕೊಂಡಿತ್ತು ಎನ್ಐಎಂಜಿ ಅಥವಾ ನ್ಯಾಷನಲ್ ಇನ್ವೆಸ್ಟ್ಮೆಂಟ್ ಮ್ಯಾನುಫ್ಯಾಕ್ಚರಿಂಗ್ ಝೋನ್ ನಲ್ಲಿ ತುಮಕೂರು ಬರುತ್ತೆ ಟಾಟಾದಿಂದ ವೆಸ್ಟ್ರಾನ್ ತನಕ ಸಾಕಷ್ಟು ಕಂಪನಿಗಳು ಇಲ್ಲಿ ಹೂಡಿಕೆ ಮಾಡಿವೆ ಫುಡ್ ಪ್ರಾಸೆಸಿಂಗ್ ಟೆಕ್ಸ್ಟೈಲ್ ಏರೋಸ್ಪೇಸ್ ಮೈನಿಂಗ್ ಆಟೋಮೊಬೈಲ್ ಹೀಗೆ ಪ್ರಮುಖ ಕ್ಷೇತ್ರಗಳಲ್ಲಿ ತುಮಕೂರು ಬೆಳೀತಾ ಇದೆ ಇತ್ತೀಚೆಗಂತೂ ಐಟಿ ಕಂಪನಿಗಳು ಕೂಡ ತುಮಕೂರನ್ನ ಆಯ್ಕೆ ಮಾಡಿಕೊಟ್ಟಿವೆ ಕಂಪನಿಗಳು ಹೊಸೂರು ಬಿಟ್ಟರೆ ಹೆಚ್ಚು ಶಿಫ್ಟ್ ಆಗ್ತಿರೋದು ಈ ತುಮಕೂರು ಭಾಗಕ್ಕೆ ನೆನಪಿರಬಹುದು ಕಳೆದ ವರ್ಷ ಭಾರತದ ಅತಿದೊಡ್ಡ ಹೆಲಿಕಾಪ್ಟರ್ ತಯಾರಿಕಾ ಘಟಕ ಕೂಡ ತುಮಕೂರು ಜಿಲ್ಲೆಗೇನೆ ಬಂದಿತ್ತು ಫಾಕ್ಸ್ಕಾನ್ ಕೂಡ ಸಾವಿರಾರು ಕೋಟಿ ಮೌಲ್ಯದ ಪ್ಲಾಂಟ್ ಹಾಕೋಕೆ ಪ್ಲಾನ್ ಮಾಡಿದೆ ಸ್ಮಾರ್ಟ್ ಸಿಟಿ ಎಂಟಿ ಆಗಿದ್ದ ಅಜಯ್ ತುಮಕೂರು ಬೆಂಗಳೂರು ನಂತರ ಒಳ್ಳೆ ಡೆಸ್ಟಿನೇಷನ್ ಆಗುತ್ತೆ ಅನ್ನೋ ಹೇಳಿಕೆಯನ್ನ ಕೂಡ ಕೊಟ್ಟಿದ್ರು ಸೊ ಹೂಡಿಕೆದಾರರಿಗೆ ಮತ್ತು ಬಿಸ್ನೆಸ್ ಮಾಡೋರಿಗೆ ತುಮಕೂರು ಈಗ ಭವಿಷ್ಯದ ನಗರವಾಗಿ ಕಾಣಿಸ್ತಾ ಇದೆ ತುಮಕೂರಲ್ಲಿ ರಾಗಿ ಭತ್ತ ತೆಂಗು ನೆಲಗಡಲೆ ಹಣ್ಣು ತರಕಾರಿ ಯಥೇಚ್ಛವಾಗಿ ಬೆಳೀತಾ ಇರೋದ್ರಿಂದ ಆಗ್ರೋ ಬೇಸ್ಡ್ ಇಂಡಸ್ಟ್ರೀಸ್ ಕೂಡ ಇಲ್ಲಿ ಗ್ರೋ ಆಗ್ತಿದೆ ಅಲ್ಲದೆ ಭೂ ಸಂಪನ್ಮೂಲ ವರ್ಕ್ ಫೋರ್ಸ್ ಕೂಡ ಚೆನ್ನಾಗಿ ಸಿಗುತ್ತೆ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳು ಶಿಕ್ಷಣ ಸಂಸ್ಥೆಗಳು ತಲೆ ಎತ್ತದೆ ಹೀಗಾಗಿ ತುಮಕೂರನ್ನ ಬೆಂಗಳೂರಿಗೆ ಸೇರಿಸಿ ಅನ್ನೋ ಬೇಡಿಕೆ ಇದೆ ಜೊತೆಗೆ ತುಮಕೂರು ಆರ್ಥಿಕವಾಗಿ ಆಯಕಟ್ಟಿನ ಜಾಗದಲ್ಲಿದೆ ನೀವು ಮ್ಯಾಪ್ ನೋಡ್ತಾ ಇದ್ದೀರಿ ಸ್ಕ್ರೀನ್ ಮೇಲೆ ಒಂದು ಕಡೆ ರಾಜ್ಯದ ಇಂಪಾರ್ಟೆಂಟ್ ಭಾಗಗಳನ್ನೆಲ್ಲ ಇದು ಕನೆಕ್ಟ್ ಮಾಡೋ ಮದ್ಯದ ಪ್ಲೇಸ್ ಆಗುತ್ತೆ ಹಾಗೆ ಹೊರ ರಾಜ್ಯದೊಂದಿಗೂ ಗಡಿಯನ್ನು ಹಂಚಿಕೊಳ್ಳುತ್ತೆ ತುಮಕೂರಿನಿಂದ ಮಲೆನಾಡನ್ನ ದಾಟಿಬಿಟ್ರೆ ಕರಾವಳಿನೂ ಸಿಕ್ಕಿಬಿಡತ್ತೆ ಚಿತ್ರದುರ್ಗ ದಾವಣಗೆರೆ ದಾಟಿದ್ರೆ ಕಲ್ಯಾಣ ಕರ್ನಾಟಕ ಮುಂಬೈ ಕರ್ನಾಟಕಗಳಿಗೂನು ತಲುಪಬಹುದು ಸೊ ರಾಜಧಾನಿ ದೂರ ಅಂತಿರೋ ಉತ್ತರ ಕರ್ನಾಟಕ ಜಿಲ್ಲೆಗಳಿಗೂನು ಬೆಂಗಳೂರು ಹೆಸರಿನ ತುಮಕೂರು ಸ್ವಲ್ಪ ಹತ್ರ ಅನ್ನೋ ಫೀಲಿಂಗ್ ಬರಬಹುದು ಜೊತೆಗೆ ಗ್ರೇಟರ್ ಬೆಂಗಳೂರು ನೆಲಮಂಗಲ ಕೊಣಿಗಲ್ ಅಪ್ ಟು ಕೊರಟಗೆರೆ ತನಕವೂ ಚಾಚಿಕೊಳ್ಳಬಹುದು ಇದರಿಂದ ಆರ್ಥಿಕವಾಗಿ ಸ್ವಲ್ಪ ಹಿಂದುಳಿದಿರೋ ಕೋಲಾರ ಚಿಕ್ಕಬಳ್ಳಾಪುರ ಭಾಗಕ್ಕೂ ಬೂಸ್ಟ್ ಸಿಗಬಹುದು ಏನು ಬೆಂಗಳೂರು ತುಮಕೂರು ಇಂಡಸ್ಟ್ರಿಯಲ್ ಕಾರಿಡಾರ್ ಬೆಂಗಳೂರು ಚೆನ್ನೈ ಕಾರಿಡಾರ್ನ ಭಾಗ ಕರಾವಳಿ ಸಂಪರ್ಕ ಕಲ್ಪಿಸುವ ಎನ್ ಎಚ್ ಫೋರ್ಟಿ ಏಟ್ ಇದೇ ಮಾರ್ಗದಲ್ಲಿ ಹಾದು ಹೋಗುತ್ತೆ ಎಲ್ಲಕ್ಕಿಂತ ಮುಖ್ಯವಾಗಿ ಬೆಂಗಳೂರಿನ ಹೊರೆಯನ್ನು ಕಮ್ಮಿ ಮಾಡಬೇಕು ಅಂದ್ರೆ ತುಮಕೂರಿನ ಗ್ರೇಟರ್ ಬೆಂಗಳೂರಿನ ಭಾಗ ಮಾಡೋದು ಸರಿ ಅನ್ನೋ ಮಾತು ಬರ್ತಾ ಇದೆ ಇದರಿಂದ ಈ ಭಾಗದಲ್ಲಿ ರಿಯಲ್ ಎಸ್ಟೇಟ್ ಕೂಡ ಆಗುತ್ತೆ ಇಲ್ಲಿನ ಭೂಮಿಗೆ ರೈತರಿಗೆ ಒಳ್ಳೆ ಬೆಲೆ ಸಿಗತ್ತೆ ಈ ಭಾಗದಲ್ಲಿ ಟೂರಿಸಂ ಬೆಳಿಬಹುದು ಬೇರೆ ನಗರಗಳಿಗೂ ಪ್ರೋತ್ಸಾಹ ಕೊಟ್ಟಂಗಾಗತ್ತೆ ಅಂತ ವಾದವನ್ನ ಮಂಡಿಸಲಾಗ್ತಾ ಇದೆ ಹಾಗೆ ನೋಡಿದ್ರೆ ರಾಜ್ಯ ಸರ್ಕಾರ ತುಮಕೂರಿನ ಮೇಲೆ ತುಂಬಾ ಹಿಂದಿನಿಂದಲೂ ಒಂದು ಫೋಕಸ್ ಇಟ್ಕೊಂಡೇ ಇದೆ ಅನ್ನೋದು ಗಮನಿಸಬೇಕಾಗಿರೋ ಸಂಗತಿ ಇತ್ತೀಚೆಗೆ ಖುದ್ದು ಸಿದ್ದರಾಮಯ್ಯ ತುಮಕೂರು ತನಕ ಮೆಟ್ರೋ ತರ್ತೀವಿ ಅಂತ ಅನೌನ್ಸ್ ಮಾಡಿದ್ರು ಕೆಲವರು ಇದಕ್ಕೆ ವಿರೋಧ ವ್ಯಕ್ತಪಡಿಸಿ ಸಬರ್ಬನ್ ರೈಲು ತನ್ನಿ ಸಾಕು ಅಂತ ಹೇಳಿದ್ರು ಕೂಡ ರಾಜ್ಯ ಸರ್ಕಾರದ ಅಂಗಳದಲ್ಲಿ ಬೆಂಗಳೂರು ಟು ತುಮಕೂರು ಮೆಟ್ರೋ ಮಾತು ನಿಂತಿಲ್ಲ ಅವ್ರ ಪ್ರಕಾರ ಬೆಂಗಳೂರಿಂದ ದೇವನಹಳ್ಳಿಗೆ ಅಲ್ಲಿಂದ ತುಮಕೂರಿಗೆ ಕನೆಕ್ಟ್ ಮಾಡಿದ್ರೆ ಈ ಭಾಗ ಎಲ್ಲ ಎಕನಾಮಿಕ್ ಝೋನ್ ಆಗಿ ಹೋಗುತ್ತೆ ಅಂತ ಬಟ್ ಇನ್ನೂ ಕೆಲವರು ನೆಲಮಂಗಲ ಅಥವಾ ಕುಣಿಗಲ್ ಕಡೆಯೇ ಎರಡನೇ ಏರ್ಪೋರ್ಟ್ ಮಾಡಿದ್ರೆ ಇನ್ನೂ ಈಸಿ ಆಗುತ್ತೆ ಅನ್ನೋ ಅಭಿಪ್ರಾಯವನ್ನು ಮಂಡಿಸ್ತಾ ಇದ್ದಾರೆ ಆಬ್ವಿಯಸ್ಲಿ ಏರ್ಪೋರ್ಟ್ ಮಾಡೋದಕ್ಕೂ ಮೆಟ್ರೋ ಮಾಡೋದಕ್ಕೂ ಭಾಳ ವ್ಯತ್ಯಾಸ ಇದೆ ಏರ್ ಕನೆಕ್ಟಿವಿಟಿಗೆ ಬೇರೆದೇ ಉದ್ದೇಶ ಇರುತ್ತೆ ಎರಡು ಸಿಟಿಗಳ ನಡುವೆ ಮೆಟ್ರೋ ಮಾಡೋದಕ್ಕೇನೆ ಬೇರೆ ಉದ್ದೇಶ ಇರುತ್ತೆ ಬಟ್ ಈ ರೀತಿ ಒಬ್ಬರೊಬ್ರು ಅವ್ರಿಗೆ ತೋಚದ ಹಾಗೆ ಈ ರೀತಿ ವಾದವನ್ನು ಮಂಡಿಸ್ತಾ ಇದ್ದಾರೆ ಬಟ್ ಈ ರೀತಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ತರನಾದರೂ ಇದನ್ನು ಮಾಡಬೇಕು ಅನ್ನೋ ಥರದ್ದ ಲೆಕ್ಕಾಚಾರ ಇತ್ತು ಈಗ ಡೈರೆಕ್ಟ್ ಆಗಿ ಗ್ರೇಟರ್ ಬೆಂಗಳೂರು ಅಂತ ಇದೆಲ್ಲ ಸೇರಿಸ್ಬಿಡೋಣ ಅಂತ ಗೃಹ ಸಚಿವರು ಓಪನ್ ಆಗಿ ಹೇಳ್ತಾ ಇದ್ದಾರೆ ಕೆಲವರಿಗೆ ಪರಮೇಶ್ವರ್ ಅವರಿಗೆ ಎಳಿತಾರೆ ಈಗ ಬೆಂಗಳೂರು ಅಂತ ಹೆಸರು ಮಾಡೋದ್ರಿಂದ ಎಷ್ಟೆಲ್ಲ ಆಗತ್ತಂತ ಆದರೆ ಕರ್ನಾಟಕದ ಹೆಸರನ್ನು ಅಂತ ಮರುನಾಮಕರಣ ಮಾಡಿಬಿಡಿ ಇಡೀ ಕರ್ನಾಟಕನ ಅಭಿವೃದ್ಧಿ ಆಗ್ಬಿಡುತ್ತೆ ಇಡೀ ಕರ್ನಾಟಕಕ್ಕೆ ಬೂಸ್ಟ್ ಸಿಗ್ಬಿಡುತ್ತೆ ಮಾಡಿರಿ ಏನ್ರಿ ನಿಮ್ಮ ತಲೆ ಅಂತ ಹೇಳಿ ಕೆಲವರು ಕಾಲು ಎಳಿಬಹುದು ಬಟ್ ಸ್ಟಿಲ್ ಕೆಲಸ ಮಾಡಿದ್ರೆ ಎಲ್ಲ ಏನು ಹೇಳಿದ್ವಲ್ಲ ಮೆಟ್ರೋ ಕನೆಕ್ಟಿವಿಟಿ ಇಂಡಸ್ಟ್ರಿಯಲ್ ಝೋನ್ ಆ ರೀತಿ ಕೆಲಸ ಮಾಡಿದ್ರೆ ಬರೀ ತುಮಕೂರು ಅಂತ ಹೆಸರಿಟ್ಕೊಂಡು ಈ ಕೆಲಸ ಮಾಡಿದ್ರೂ ಅಭಿವೃದ್ಧಿ ಆಗುತ್ತೆ ಬೆಂಗಳೂರು ಅಂತ ಮಾಡಿ ಈಗೆಲ್ಲ ಕೆಲಸ ಮಾಡ್ತಿದೆಯಲ್ಲ ಅಂತ ಹೇಳಿದ್ವಲ್ಲ ಅದನ್ನು ಮಾಡದೇ ಇದ್ರೆ ಅಂತ ಮಾಡಿದ್ರು ಏನು ದೊಡ್ಡ ಯೂಸ್ ಆಗೋದಿಲ್ಲ ಅದನ್ನ ಮೈಂಡಲ್ಲಿ ಇಟ್ಕೋಬೇಕು ಇನ್ನು ಏನೆಲ್ಲ ಸವಾಲುಗಳಿದೆ ಅಂತ ನೋಡಿದ್ರೆ ಈಗ ಬಿ ಬಿ ಎಂ ಪಿ ವ್ಯಾಪ್ತಿಗಿಂತ ಮೂವತ್ತು ಪಟ್ಟು ದೊಡ್ಡ ಬೆಂಗಳೂರು ಆಗುತ್ತೆ ಈಗ ಬಿಬಿಎಂಪಿ ವ್ಯಾಪ್ತಿ ಏಳ್ನೂರು ಚದರ ಕಿಲೋಮೀಟರ್ ಇದೆ ಅಲ್ಲದೆ ಬೆಂಗಳೂರು ಕಂದಾಯ ವಿಭಾಗದಲ್ಲಿ ಒಂಬತ್ತು ಜಿಲ್ಲೆ ಬರುತ್ತೆ ಇದರ ಒಟ್ಟಾರೆ ವಿಸ್ತೀರ್ಣ ನಲವತ್ತೊಂಬತ್ತು ಸಾವಿರದ ಒಂಬೈನೂರ ಮೂವತ್ತಾರು ಸ್ಕ್ವೇರ್ ಕಿಲೋಮೀಟರ್ ಇದರಲ್ಲಿ ರಾಮನಗರ ತುಮಕೂರು ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ಈ ನಾಲ್ಕನ್ನ ಗ್ರೇಟರ್ ಬೆಂಗಳೂರು ಮಾಡಿದ್ರೆ ಇಪ್ಪತ್ತು ಸಾವಿರ ಸ್ಕ್ವೇರ್ ಕಿಲೋಮೀಟರ್ ವಿಸ್ತೀರ್ಣ ಆಗುತ್ತೆ ಅಂದರೆ ಜಪಾನ್ನಲ್ಲಿ ಟೋಕಿಯೋ ನಗರದ ನೋಡಿ ಆ ಗ್ರೇಟರ್ ಟೋಕಿಯೋ ಸಿಟಿಯ ವಿಸ್ತೀರ್ಣ ಹದಿಮೂರು ಸಾವಿರದ ಐವತ್ತೆರಡು ಸ್ಕ್ವೇರ್ ಕಿಲೋಮೀಟರ್ ಇದು ಅದಕ್ಕಿಂತ ಸಿಕ್ಕಾಪಟ್ಟೆ ದೊಡ್ಡದಾಗುತ್ತೆ ಹೀಗಾಗಿ ಅಷ್ಟು ದೊಡ್ಡ ನಗರದ ನಿರ್ವಹಣೆ ಹೇಗೆ ಒಂದು ಮಿನಿ ರಾಜ್ಯ ತರನೇ ಆಗಿಬಿಡ್ತಲ್ಲ ಅದೊಂದು ಅನ್ನೋ ಪ್ರಶ್ನೆ ಬರುತ್ತೆ ಮುನ್ಸಿಪಲ್ ಆಡಳಿತ ಆಳೋಕೆ ಸಾಧ್ಯ ಅನ್ನೋ ಪ್ರಶ್ನೆಗಳು ಕೂಡ ಉದ್ಭವ ಆಗುತ್ತೆ ಇಷ್ಟಾದ್ರೂ ಕೂಡ ಪರಮೇಶ್ವರ್ ಈ ರೀತಿ ಆಗಬೇಕು ಅಂತ ಒಂದು ಆಗ್ರಹವನ್ನ ಮಾಡಿದ್ದಾರೆ ಹೋಮ್ ಮಿನಿಸ್ಟರ್ ಎಂದಿನಂತೆ ಪೊಲಿಟಿಕಲ್ ಆಂಗಲ್ ಕೂಡ ಇದೆ ಬೆಂಗಳೂರಿನ ಮೇಲೆ ಕಂಟ್ರೋಲ್ ಸಾಧಿಸೋಕೆ ಹೊರಟಿರೋ ಡಿ ಕೆ ಕೊರಟಗೆರೆ ತನಕ ಚಾಚ್ ಬಿಟ್ರೆ ಅದು ಕಾಂಗ್ರೆಸ್ ನಲ್ಲಿರೋ ಇತರ ಸಿಎಂ ಆಕಾಂಕ್ಷಿಗಳಿಗೆ ಪೆಟ್ಟು ಜೊತೆಗೆ ಈ ತುಮಕೂರು ಭಾಗ ರಾಜಕೀಯವಾಗಿ ಇನ್ಫ್ಲೂಯೆನ್ಶಿಯಲ್ ಜಿಲ್ಲೆ ಈಗ ಬೆಂಗಳೂರು ದಕ್ಷಿಣದ ಹೆಸರಲ್ಲಿ ಡಿ ಕೆ ಒಬ್ಬರೇ ರಾಮನಗರ ಭಾಗದಿಂದ ಬೆಂಗಳೂರನ್ನು ಆವರಿಸ್ಕೊಳ್ಳೋಕೆ ಶುರು ಮಾಡಿಬಿಟ್ರೆ ಅದು ಅಕ್ಕಪಕ್ಕದ ಜಿಲ್ಲೆಗಳ ನಾಯಕರಿಗೆ ಕಷ್ಟ ಹೀಗಾಗಿ ತುಮಕೂರು ಭಾಗದಿಂದ ನಾನು ರೀ ಅನ್ನೋ ಮೆಸೇಜ್ ಪಾಸ್ ಮಾಡೋಕ್ಕೂ ಪರಮೇಶ್ವರ್ ಅವರಿಗೆ ಇದು ಹೆಲ್ಪ್ ಮಾಡಬಹುದು ಈ ರೀತಿಯ ಒಂದು ಪ್ರಸ್ತಾಪವನ್ನು ಮುಂದಿಡೋದನ್ನೋ ಲೆಕ್ಕಾಚಾರ ಕೂಡ ಇದೆ ನಿಮಗೆ ಸರ್ ಕಾಮೆಂಟ್ ಮಾಡಿ ತಿಳಿಸಿ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ